ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತನಮ್ಮ. ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಸದನದಲ್ಲಿ ಮಂಡಿಸಿ ಕಾಯ್ದೆಯಾಗಿ ಹೊರತರಲು ಆಗ್ರಹಿಸಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದ ಎದುರು ಕದಂಬ ಸೈನ್ಯ ಸಂಘಟನೆ ಮತ್ತು ಮಹದಾಯಿ ಹೋರಾಟ ಸಮಿತಿ ಹಾಗೂ ರೈತ ಸಂಘ ಜೊತೆಗೂಡಿ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಯಿತು. ಸರ್ಕಾರಗಳು ಈ ನಗರಗಳಿಗೆ ಎಷ್ಟೇ ಅಪ್ಪತ್ತಾಯ ಮಾಡಿದ್ರು ಕೂಡ ಕನ್ನಡಿಗರ ಹೆಸರಿನಲ್ಲಿ ನಿರ್ಮಾಣ ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂತ ಭೂಪಾಲು ಎಲ್ಲಾ ರಾಜ್ಯ ಸರ್ಕಾರಗಳು ಎಲ್ಲಾ ಪಕ್ಷಗಳು ಕೂಡ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡುವುದರಲ್ಲಿ ವಿಫಲ ಆಗಿದೆ ಅಂದ್ರೆ ನಿಜಕ್ಕೂ ಅದಕ್ಕಿಂತ ಶೋಚನೀಯ ಸ್ಥಿತಿ ಮತ್ತೊಂದಿಲ್ಲ. ಯಾಕಂದ್ರೆ ನಮ್ಮ ಜನರಲ್ಲಿ ನಾವು ನಮ್ಮ ಹಕ್ಕುಗಳ ಹೋರಾಟ ಮಾಡಿ ನಮ್ಮ ನ್ಯಾಯವನ್ನು ನಾವು ಅಂಗಲಾಚಿ ಕೇಳ್ಕೊಳ್ಳೋ ಅಂತ ಜಿಲ್ಲೆಗಳಿಂದ ರಾಮನಗರ ಮೈಸೂರಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಉದ್ಯೋಗ ಹಾಗೂ ಮೂಲಭೂತ ಸೌಕರ್ಯಗಳು ಕನ್ನಡ ಸಿಗುವಂತ ಸೌಕರ್ಯಗಳು ವಿರುದ್ಧವಾಗಿ ಮತ್ತೆ ಅತಿ ಹೆಚ್ಚು ವಲಸಿಗರು ನಮ್ಮ ರಾಜ್ಯಕ್ಕೆ ಏನು ಲಗ್ಗೆ ಇಡ್ತಾ ಇದ್ರೆ ಅದನ್ನ ನಾವು ಖಂಡಿಸಿ ಬೆಲೆ ಕೊಡ್ತಾ ಇಲ್ಲ. ಎಲ್ಲ ನಮ್ಮ ಇದನ್ನ ಇಡೀ ರಾಜ್ಯದಲ್ಲಿ ಎಲ್ಲ ನಾಯಕರುಗಳು ತಮ್ಮ ಮನೆಗೋಸ್ಕರ ಇಲ್ಲಿ ಹೋರಾಟ ಬಂದಿಲ್ಲ, ಅದು ಹತ್ತಿ ಮಕ್ಕಳು ಬಟ್ಟೆ ಕೊರಿಸಿ ಊಟಗೋಸ್ಕರ ಬಂದಿಲ್ಲ, ಈ ನಾಡಿನ ಜನರಿಗೋಸ್ಕರ ಕನ್ನಡವನ್ನ ಬೆಳೆಸಲಿಕ್ಕೆ ಬೆಳೆಸಲಿಕ್ಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರಾಜ್ಯವನ್ನು ಹಾಕುವ ಸರ್ಕಾರಗಳು ಮುಂದೆ ಮಾತ್ರ ಸಾಧ್ಯ. ಮತ್ತೆ ರಾಜ್ಯಗಳಾದ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಎಲ್ಲರೂ ಕೂಡ ತಾಯಿ ಭಾಷೆನ ಉಳಿಸ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಅವರು ಮಾತನಾಡುತ್ತಾರೆ. ಏನು ಸರ್ಕಾರಿ ಕೆಲಸ ಕಡ್ಡಾಯವಾಗಿ ಅದೇ ರೀತಿ ರಾಜ್ಯ ಸರ್ಕಾರಗಳು ಏನು ನೀವು ಬೇರೆ ಹಾಕರು ಬಂದಿಲ್ಲಿ ಅಸಮಕ್ಕೆ ಕೊಂಡೊಯ್ತಲ್ಲ ಏಕ 90 ಭಾಗ ಅವರಿಗೆ ಮುಂದೆ ಕೊಂಡಿದೆ 90 ಭಾಗ ಕಡಿಮೆ ತುಂಬಬೇಕು. ಆದರೆ ಏನಾಗ್ತದೆ ಬೇರೆ ಬೇರೆ ಉದ್ಯೋಗಗಳಿಗೆ ಪ್ರವಾಸಿಗರಿಗೆ ಅಪಾತ ಕೊಡ್ತಾ ಇದ್ದೀರಾ. ಜೊತೆಗೆ ಜೊತೆಗೆ ಶಾಲೆಗಳಾಗಲಿ ಮತ್ತೆ ಕಿತ್ತಾಗಳಾಗಲಿ ಅದೇಗಿತ್ತು ಸರ್ಕಾರಿ ಶಾಲೆಗಳಿಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.